ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯಾಸ್ ಫುಡ್ ವರ್ಲ್ಡ್. ಇವತ್ತು ನಾನು ಮೋಸ್ಟ್ ಟ್ರೆಂಡಿಂಗ್ ಆಗಿರೋವಂಥ ಸೀಸನಲ್ ರೆಸಿಪಿ ಹೇಳ್ತಾ ಇದ್ದೀನಿ. ಅದೇನಂದರೆ ಜಾಮನ್ ಶಾರ್ಟ್ಸ್ ಅಂತ ಹೇಳಿಬಿಟ್ಟು. ಫಸ್ಟ್ ಜಾಮನ್ ಫ್ರೂಟ್ಸನ್ನು ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿರುವಂಥ ಸೀಡನ್ನು ತೆಗೆದಿಟ್ಕೊಂಡು ಈ ರೀತಿ ಪೀಲ್ ಮಾಡಿ ಇಟ್ಕೋಬೇಕು. ಅದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡ್ಬಿಟ್ಟು ನಾವು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ಫಸ್ಟ್ ನಾನು ಜಾಮನ್ ಫ್ರೂಟ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಬ್ಲ್ಯಾಕ್ ಸಾಲ್ಟ್ ಹಾಕ್ತಾ ಇದ್ದೀನಿ. ನಾನು ಇಲ್ಲಿ ಒಂದು 10-12 ಜಾಮನ್ ಫ್ರೂಟ್ ತೊಗೊಂಡಿರೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀನಿ. ಸ್ವಲ್ಪ ಚಾಟ್ ಮಸಾಲ ಮತ್ತು ಅದರಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಮಿಂಟ್ ಲೀವ್ಸನ್ನು ಹಾಕ್ತಾ ಇದ್ದೀನಿ. ನೀವು ಫ್ರೆಶ್ ಮಿಂಟ್ ಲೀವ್ಸ್ ಇದ್ದರೆ ಫ್ರೆಶ್ ಆದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ನಾನು ಡ್ರೈ ಮಿಂಟ್ ಲೀವ್ಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ 1-2 ಸ್ಪೂನಷ್ಟು ಶುಗರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈ ಜಾಮನ್ ಫ್ರೂಟ್ ದಪ್ಪದಾಗಿರುವಂಥ ಹಣ್ಣಾಗಿರುವಂಥ ಜಾಮನ್ ಫ್ರೂಟ್ ತೊಗೊಂಡ್ರೆ ನಿಮಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಬ್ಲೆಂಡ್ ಮಾಡ್ಕೊಳ್ಳಿ. ಇದನ್ನು ಬ್ಲೆಂಡ್ ಮಾಡ್ಕೊಂಡಿದ್ದಾದಮೇಲೆ ಕೋಲ್ಡ್ ವಾಟರ್ ಹಾಕಿಬಿಟ್ಟು ಸ್ವಲ್ಪ ಐಸ್ ಕ್ಯೂಬ್ಸ್ ಇದ್ದರೆ ಐಸ್ ಕ್ಯೂಬ್ಸ್ ಹಾಕಿ ಇನ್ನೊಂದು ಸಲ ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ವಾಟರನ್ನು ಆ್ಯಡ್ ಮಾಡಿ ಬ್ಲೆಂಡ್ ಮಾಡಿದರೆ ನಿಮಗೆ ಜಾಮನ್ ಶಾರ್ಟ್ಸ್ ರೆಡಿ ಆಗುತ್ತೆ. ಇದನ್ನು ಚಿಕ್ಕ ಚಿಕ್ಕ ಶಾರ್ಟ್ಸ್ ಗ್ಲಾಸ್ ಇರುತ್ತಲ್ಲ ಅದರಲ್ಲಿ ಸರ್ವ್ ಮಾಡಿದರೆ ತುಂಬ ಯೂನಿಕ್ ಆಗಿರುತ್ತೆ. ಹಾಗೆ ಈ ಸೀಸನಲ್ಲಿ ಕಂಪಲ್ಸರಿ ಒಂದು ಸಲ ಆದರೂ ನೀವು ಮಾಡ್ಕೊಂಡು ಟೇಸ್ಟ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದರೆ ನಿಮಗೆ ನ್ಯೂ ವೀಡಿಯೋಸ್ಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್.